ಕೇರಳದಲ್ಲಿ ಎಜುಕೇಷನ್ ಫಾಸ್ಟ್ ಇದ್ದಾರಲ್ಲ ಅಲ್ವಾ ಇಡೀ ನಮ್ಮ ಇಂಡಿಯಾಕ್ಕೆ ಕೇರಳ ಸ್ಟೇಟು ಫಾಸ್ಟ್ ಇದೆ ಯಾಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಮೆಮರಿ ಪವರ್ ಚೆನ್ನಾಗಿ ಇನ್ಕ್ರೀಸ್ ಆಗ್ತೋಗುತ್ತೆ ಡೈಲಿ ಎರಡು ಸ್ಪೂನ್ ಎಳ್ಳೆಣ್ಣೆ ಕುಡಿಯೋದ್ರಿಂದ ಅವರಿಗೆ ಕ್ಯಾನ್ಸರ್ ಸೆಲ್ಸ್ ಡೆಡ್ ಹೋಗುತ್ತೆ ಹೌದು ಸೊ ಇದು ಇನ್ಕ್ರೀಸ್ ಅದು ಏನಿಲ್ಲ ಅದು ನಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಯ್ತಪ್ಪ ಅಂದ್ರೆ ಕ್ಯಾನ್ಸರ್ ಸೆಲ್ ಡೆಡ್ ಆಗುತ್ತೆ ಅಷ್ಟೇ ಸೊ ಇಮ್ಯುನಟಿ ಪವರ್ ಇನ್ಕ್ರೀಸ್ ಮಾಡ್ಕೋಬೇಕು ಅಷ್ಟೇ ನಾವು ಅದು ಇದು ಮತ್ತೆ ಮತ್ತೆ ಏನೇನೋ ಮಾತ್ರೆಗಳು ಅದು ಇದು ನುಂಗ್ತೀವಿ ಮತ್ತು ಈ ಆ್ಯಂಟಿಬಯೋಟಿಕ್ ನುಂಗ್ತಿವಿ ನಮ್ಮ ಬಾಡಿ ಹಾಳು ಮಾಡ್ಕೊತಾ ಇದೀವಿ ಅದ್ರ ಬದಲು ಅವ್ರ ಜೊತೆಗೆ ಅಂದರೆ ಮಾತ್ರೆಗಳು ನುಂಗಿ ನುಂಗೋದು ಬೇಡ ಅಂತ ಹೇಳ್ತಾ ಇಲ್ಲ ಅದ್ರ ಜೊತೆಗೇನೆ ಆಹಾರ ಪದ್ಧತಿ ಬದಲಾವಣೆ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಾಯಿಲಿಂದ ಆಚೆ ಬರ್ಬೋದು ಸರ್ ಗ್ರಾಮೀಣ ರುಚಿಯ ಮತ್ತೊಂದು ಉತ್ಪನ್ನ ಜನರಿಗೆ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಇವಾಗ ಯಾವ ಉತ್ಪನ್ನದ ಬಗ್ಗೆ ಮಾತಾಡ್ತೀರಾ ಇವಾಗ ಆಯಿಲ್ಗಳ ಬಗ್ಗೆ ಹೇಳ್ತೀನಿ ಹೌದು ಎಣ್ಣೆಗಳು ಯಾಕೆಂದ್ರೆ ಇವತ್ತು ಎಣ್ಣೆ ಎಲ್ಲ ಕೆಮಿಕಲ್ ಆಗಿದೆ ಸೊ ಹಾಗಾಗಿ ಜನದ ಜನರಿಗೆ ಆಲ್ಮೋಸ್ಟ್ ಅಲ್ಲಿ ಕ್ಯಾನ್ಸರ್ಗಳು ಬರ್ತಾ ಇರೋದೇ ಅದರಿಂದಾನೆ ಜಾಸ್ತಿ ಸೊ ಹಾಗಾಗಿ ಆ ಎಣ್ಣೆಗಳ ಬಗ್ಗೆ ಸ್ವಲ್ಪ ಮಹತ್ವ ತಿಳ್ಕೊಂಡ್ರೆ ಬದಲಾಗ್ತಾರೆ ಜನಗಳ ಬದಲಾದ್ರೆ ಹೌದು ಆಹಾರ ಹೌದು 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 ಪ್ರತಿಯೊಂದು ಪ್ರತಿಯೊಂದು ಹೌದು 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 ಅಲ್ಲ ಈಗ ಸುಮಾರು ಹಿಂದಿನ ಕಾಲಕ್ಕೋದ್ರೆ ಪ್ರತಿ ಒಂದು ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ಪ್ರತಿಯೊಂದು ಊರಲ್ಲೂ ಗಾಣಗಳಿತ್ತು ಗಾಣಗಳಿತ್ತು ಇವತ್ತು ಅದನ್ನೆಲ್ಲ ಬ್ರೈನ್ ವಾಶ್ ಮಾಡಿ ನಾವು ಪೆಳ ಇದನ್ನು ಏನು ರಿಫೈಂಡ್ ಮಾಡಿಕೊಡ್ತೀವಿ ಅದು ತಿನ್ನಬಾರ್ದು ಹಾಗೆ ಹೀಗೆ ಅಂತೇಳ್ಬಿಟ್ಟೆಲ್ಲ ಇವತ್ತು ಅದು ಕೆಮಿಕಲ್ ಹಾಕಿ ಜನಗಳ ಆರೋಗ್ಯ ಹಾಳಾಗ್ತಾ ಇದೆ ಆಲ್ಮೋಸ್ಟ್ ಆಲ್ ಕ್ಯಾನ್ಸರ್ಗಳೆಲ್ಲ ಬರ್ತಾ ಇರೋದು ಅದರಿಂದನೇ ಆಯಿಲಿಂದನೇ ಕ್ಯಾನ್ಸರ್ಗಳೆಲ್ಲ ಬರ್ತಾ ಇರೋದು ಜನ ದುಡ್ಡು ಖರ್ಚು ಮಾಡೋದು ಇಲ್ಲ ಉಳಿತ ಖಂಡಿತ 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 ಒಂದ್ಸರಿ ಜ ಬಾಯಿ ರುಚಿ ಜೊತೆಗೆ ಹಣ ಉಳಿತೈತೆ ಅನ್ನೋ ಒಂದು ಬಟ್ ಒಂದಂತೂ ಸತ್ಯ ಈಗ ಒಂದು ಮನೆಯಲ್ಲಿ ಒಂದು ಐದು ಆರು ಜನ ಇದ್ದರೆ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಎಣ್ಣೆ ಖಾಲಿ ಆಗ್ಬೋದು ಎಷ್ಟು ಖಾಲಿ ಮಾಡ್ಬೋದು ಅವರು ಒಂದು ಮೂರು ಲೀಟ್ರು ಹೌದು ಅಲ್ವಾ ಒಂದು ಮೂರು ಲೀಟ್ರ್ ಆಯಿಲ್ ಕಾಣಬಹುದು ಮೂರು ಲೀಟ್ರ್ ಆಯಿಲ್ಗೆ ಇವಾಗ ಗಾಣದೆಣ್ಣೆ ಅಂದರೆ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ರೇಂಜಲ್ಲಿ ಇರ್ತದೆ ಗಾಣದೆಣ್ಣೆ ಆಯಿತಾ ಸೊ ಅದರಲ್ಲಿ ಎಳ್ಳೆಣ್ಣೆ ಅವೆಲ್ಲ ಬೇರೆ ಬೇರೆ ರೇಟ್ ಇದೆ ಸೊ ಆಲ್ಮೋಸ್ಟ ಮನೆಗೆ ಯೂಸ್ ಮಾಡೋವಂಥದ್ದು ಅಷ್ಟಿರ್ತದೆ ರೇಂಜಲ್ಲಿ ಸೊ ಅದಕ್ಕೆ ನಾವು ಎಷ್ಟು ಉಳಿಸ್ತೀವಿ ಇದು ಮಾಮೂಲಿ ಒಂದು ನೂರ ಅರವತ್ತು ನೂರ ಎಪ್ಪತ್ತಿದೆ ಮಾಮೂಲಿ ಬೇರೆ ಬೇರೆ ಆಯಿಲ್ಗಳೆಲ್ಲ ಮಾರ್ಕೆಟ್ ಸಿಗುತ್ತೆ ನೂರ ಅರವತ್ತ್ ನೂರ ಎಪ್ಪತ್ತಿದೆ ಇಲ್ಲ ಅಂತಲ್ಲ ಸೊ ಅದಕ್ಕೆ ಈಗ ಗಾಣದಣ್ಣೆನ ನಾವು ಒರಿಜಿನಲ್ ಮರದ ಗಾಣದೆಣ್ಣೆನ ಉಪಯೋಗಿಸೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಯಾವುದೇ ಕೊಲೆಸ್ಟ್ರಾಲು ಇರೋಲ್ಲ ಆಯಿತಾ ದುಡ್ಡು ಎಷ್ಟು ಉಳಿತಿದೆ ಈಗ ಎಷ್ಟು ಎಕ್ಸ್ಟ್ರಾ ಖರ್ಚಾಗುತ್ತೆ ಅಂದರೆ ಒಂದು ಮೂರು ಲೀಟ್ರ್ ಆಯಿಲ್ಗೆ ಒಂದು ಇನ್ನೂರೈವತ್ತು ರೂಪಾಯಿ ಹಾಕೊಳ್ಳೋದು ಏಳ್ನೂರೈವತ್ತು ರೂಪಾಯಿ ಉಳಿತೆ ಆ ಐವತ್ತು ರೂಪಾಯಿಗೆ ಮನೆ ಮಂದಿ ಎಲ್ಲ ಆರೋಗ್ಯ ಚೆನ್ನಾಗಿರ್ತಾರಲ್ಲ ಹೌದು ಅದರಲ್ಲಿ ಯಾರಾದರೂ ಒಬ್ಬರು ಆರೋಗ್ಯ ಹಾಳಾಯಿತು ಅಂದಾಗ ದುಡ್ಡೆಲ್ಲ ಖರ್ಚು ಮಾಡ್ತೀವಲ್ವ ಅದ್ರ ಬದಲು ಒಳ್ಳೆ ಪದಾರ್ಥ ಯೂಸ್ ಮಾಡೋದ್ರಿಂದ ನೋಡಿ ಉಪ್ಪು ಚೇಂಜ್ ಮಾಡೋದ್ರಿಂದ ಬೆಲ್ಲ ಚೇಂಜ್ ಮಾಡೋದ್ರಿಂದ ಮತ್ತು ಸಿರಿಧಾನ್ಯದ ಇದು ಸಿರಿಧಾನ್ಯದ ಅಕ್ಕಿಗಳನ್ನು ಉಪಯೋಗ ಉಪಯೋಗ ಮಾಡೋದ್ರಿಂದ ಒಳ್ಳೊಳ್ಳೆ ಪದಾರ್ಥಗಳು ಉಪಯೋಗದ್ರಿಂದ ಅಲ್ಲ ಒಂದು ತಿಂಗಳಿಗೆ ಒಂದು ಎರಡರಿಂದ ಮೂರು ಸಾವಿರ ರೂಪಾಯಿ ಎಕ್ಸ್ಟ್ರಾ ಖರ್ಚಾಗ್ಬೋದು ಸರ್ ಅದೇ ಎಕ್ಸ್ಟ್ರಾ ಒಂದ್ಸಲ ಹೋಟೆಲ್ ಹೋಗಿ ಸ್ನಾಕ್ಸ್ ಗೋಬಿ ಮಂಚೂರಿ ಪಾನಿಪುರಿ ಖರ್ಚು ಮಾಡಿದ್ರೆ ಮನೆಯವ್ರಿಗೆ ಐದು ಆರು ಜನಕ್ಕೆಲ್ಲ ಆರೋಗ್ಯ ಮನೆ ಮಂದಿಗೆಲ್ಲ ಆರೋಗ್ಯ ಇರುತ್ತಲ್ಲ ಯಾರು ಕಾಯಿಲೆ ಮಲಗಲ್ವಲ್ಲ ಅವಾಗ ಫೈನಾನ್ಸಿಯಲ್ ಡೆವಲಪ್ಮೆಂಟ್ ಆಗುತ್ತಲ್ವಾ ಅವ್ರ ಫ್ಯಾಮಿಲಿ ಖಂಡಿತ ಅಲ್ವಾ ಇವಾಗ ಎಷ್ಟೇ ದುಡ್ಡು ಇಟ್ಕೊಂಡಿದ್ರು ನಮ್ಮ ಮನೆಯಲ್ಲಿ ಎಷ್ಟೇ ದುಡ್ಡು ಇಟ್ಕೊಂಡಿದ್ರು ಎಷ್ಟು ಲಕ್ಷ ಇಟ್ಕೊಂಡಿದ್ರು ನಮ್ದಲ್ಲಾನ ಲೆಕ್ಕಾಚಾರಕ್ಕೆ ಇಟ್ಟಿರ್ತಾರೆ ಅಂದ್ರೆ ಸೇಫರ್ ಸೈಡ್ ಅಂತ ಹೇಳಿ ಎಷ್ಟೋ ಜನಗಳು ಶೇಪರ್ ಸೈಡ್ ಆಮೇಲೆ ಹೆಲ್ತ್ ಇನ್ಸೂರೆನ್ಸ್ ಅಂತ ಅದು ಇದು ಇವೆಲ್ಲ ಮಾಡ್ತಾರೆ ಯಾಕೆ ಎಷ್ಟು ಭಯ ಇದೆ ನೋಡಿರಿ ಏನೋ ಗೊತ್ತಿಲ್ಲ ನಾವು ತಿಂತಕ್ಕಂಥ ಆಹಾರ ಚೆನ್ನಾಗಿಟ್ಕೊಂಡು ನಮ್ಮ ಬಾಡಿ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಂಡಾಗ ಯಾವ ಕಾಯಿಲೆ ಬರೋಲ್ಲ ನಾವು ಯಾಕೆ ಹೆದರಬೇಕು ಸರ್ ಇವಾಗ ಮರದ ಗಾಣದ ಎಣ್ಣೆ ಅಂತೇಳ್ಬಿಟ್ಟು ಅಂದರೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಅಂತೂ ಇವತ್ತು ಕೊಬ್ಬರಿ ಎಣ್ಣೆ ತುಂಬಾ ಜನ ಯೂಸ್ ಮಾಡ್ತಾ ಇಲ್ಲ ಆಯಿತಾ ಯೂಸ್ ಮಾಡಬೇಕು ಯಾಕಪ್ಪ ಅಂದರೆ ಇವತ್ತು ಕೊಬ್ಬರಿ ಎಣ್ಣೆ ಬರೀ ತಲೆಗಚ್ಚಕ್ಕೆ ಮಾತ್ರ ಅಂತೇಳಿ ಸೀಮಿತ ಮಾಡ್ಕೊಂಡಿದ್ವಿ ಅದೇ ನೀವು ಮಂಗಳೂರು ಮತ್ತು ಉಡುಪಿನೂ ಮಾಡ್ತಾಯಿದ್ದಾರೆ ಮಂಗಳೂರು ಮತ್ತು ಕೇರಳ ಎಲ್ಲ ಇದೆಯಲ್ಲ ಸಾಕಷ್ಟು ಯೂಸ್ ಮಾಡ್ತಾಯಿದ್ದಾರೆ ಅದೇ ಯಾಕಪ್ಪ ಅಂತಂದರೆ ಈ ತುಂಬಾ ಬೆನಿಫಿಟ್ ಇದೆ ಅದರಲ್ಲಿ ಇವಾಗ ಇವಾಗ ನೋಡಿರಿ ಇವಾಗ ಎಕ್ಸಾಂಪಲ್ ಹೇಳ್ತೀನಿ ಇವಾಗ ಕೇರಳದಲ್ಲಿ ಎಜುಕೇಷನ್ ಫಾಸ್ಟ್ ಇದ್ದಾರಲ್ಲ ಅಲ್ವಾ ಇಡೀ ನಮ್ಮ ಇಂಡಿಯಾಕ್ಕೆ ಕೇರಳ ಸ್ಟೇಟು ಫಾಸ್ಟ್ ಇದೆ ಯಾಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಮೆಮೊರಿ ಪವರ್ ಚೆನ್ನಾಗಿ ಇನ್ಕ್ರೀಸ್ ಹೋಗುತ್ತೆ ಆಯಿತಾ ಬ್ರೈನ್ ಸೆಲ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ ಸೊ ಹಾಗಾಗಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ ಆಯ್ತಾ ಸೊ ಇದೊಂದು ಮತ್ತು ಇದು ಆಗಿ ಯೂಸ್ ಮಾಡ್ಬೋದು ಇದ್ರಲ್ಲಿ ನಾವು ಸ್ಪೆಷಲ್ ಆಯಿಲ್ ಅಂತ ಬೇರೆ ಮಾಡಿದ್ವಿ ಇದಕ್ಕೆ ಕೊಬ್ಬರಿ ಎಣ್ಣೆಲ್ಲೇ ಸ್ಪೆಷಲ್ ಅಂದರೆ ಎಲೆಗಳೆಲ್ಲ ಹಾಕ್ಬಿಟ್ಟು ಇದು ಮಾಡಿರ್ತೀವಿ ಎಲೆಗಳೆಲ್ಲ ಹಾಕ್ಬಿಟ್ಟು ಸೊ ಅರ್ದ್ಬಿಟ್ಟು ಇದು ಮಾಡಿರ್ತೀವಿ ನೋಡಿ ಇದು ಕೊಬ್ಬರಿ ಎಣ್ಣೆ ಸ್ಪೆಷಲ್ ಆಯಿಲು ಸ್ವಲ್ಪ ಇದು ಕಲರ್ ಚೇಂಜ್ ಇದೆ ಹೌದು ಎಲೆಗಳೆಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಅದು ಗ್ರೀನಿಶ್ ಸ್ವಲ್ಪ ಗ್ರೀನಿಶ್ ಬಂದಿರುತ್ತೆ ಇದು ಬಂದು ನೋಡಿ ಥೈರಾಯ್ಡ್ ಕಡಿಮೆ ಮಾಡ್ತಾ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ತೊಗೊಂಡ್ರೇ ಥೈರಾಯ್ಡ್ ಕಡಿಮೆ ಆಗೋದು ಓಕೆ ಯಾಕೆ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಆಯ್ತಾ ಇದು ಹೌದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಬಿಸಿನೀರು ಕುಡಿತೀವಲ್ಲ ಬಿಸಿನೀರು ಕುಡಿದಾಗ ಒಂದು ಬಿಸಿನೀರು ಸ್ವಲ್ಪ ಒಂದು ಎರಡು ಮೂರು ಗುಡ್ಕನಷ್ಟು ನೀರು ಉಳಿಸ್ಕೊಂಡು ಅದಕ್ಕೊಂದು ಎರಡು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಬಾಯಿ ಬಿಟ್ಟರೆ ಚೆನ್ನಾಗಿ ಬಾಯಿ ಮುಕ್ಕಳಿಸ್ಬೇಕು ಮುಕ್ಕಳಿಸ್ಬಿಟ್ಟು ಗಂಟೆ ಬಿಡಲಿ ಗಾ ಅಂತ ಗಾರ್ಲಿಂಗ್ ಮಾಡಬೇಕು ಸೊ ಗಾರ್ಲಿಂಗ್ ಮಾಡಿಕೊಂಡು ನುಂಗ್ಬಿಡ್ಬೇಕು ಆಯ್ತಾ ಅದಾದ ಒಂದು ಅರ್ಧ ಗಂಟೆ ಆದಮೇಲೆ ಏನಾದರೂ ಕಷಾಯಗಳು ಅದು ಇದು ಕುಡಿತಾ ಹೋಗ್ಬೇಕು ಕಷಾಯಗಳು ಆಲ್ಮೋಸ್ಟ್ ಅಲ್ಲ ಶುಂಠಿ ಹಾಕಿಬಿಟ್ಟು ಅದ್ರ ಜೊತೆಗೆ ಎಲೆಗಳು ಹಾಕ್ಬಿಟ್ಟು ಕಷಾಯ ಮಾಡ್ಕೊಂಡು ಇಲ್ಲ ನಮ್ಮದು ಮರಿಂಗಟ್ಟಿ ಅಂತೇಳಿ ಹಿಂದಿನ ವೀಡ್ಯದಲ್ಲಿ ಹೇಳಿದೀವಿ ಆ ಥರ ಮರಿಂಗಟಿ ಅಂದರೆ ಎಲೆಗಳೆಲ್ಲ ಯಾವುದೇ ಎಲೆ ಆಗಲಿ ತೊಗೊಂಡು ಅದನ್ನು ಕುಡಿತಾ ಹೋದಾಗ ಸೊ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಜೊತೆಗೆ ಇನ್ಸುಲಿನ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಈ ಶುಗರ್ ಕಂಪ್ಲೇಂಟ್ ಇರುತ್ತಲ್ಲ ಶುಗರ್ ಕಡಿಮೆ ಅಂದರೆ ಜಾಸ್ತಿ ಇರೋರು ಇರ್ತಾರಲ್ಲ ಅವ್ರಿಗೆ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದಿಲ್ಲ ಸೊ ಇನ್ಸುಲಿನ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಆಮೇಲೆ ಅಡುಗೆ ಮಾಡ್ಬೋದು ಮತ್ತು ಬಾಡಿ ಚೆನ್ನಾಗಿರುತ್ತೆ ಮೆಮರಿ ಪವರ್ ಮೆಮರಿ ಎಷ್ಟು ಅಂದರೆ ಪವರ್ ಇನ್ಕ್ರೀಸ್ ಆಗುತ್ತೆ ಬ್ರೈನ್ ಸೆಲ್ಸ್ ಆ್ಯಕ್ಟಿವೇಟ್ ಹೋಗುತ್ತೆ ಆಮೇಲೆ ಜೊತೆಗೆ ಈ ಪಿಡಿಸು ರೋಗ ಬರ್ತಲ್ವ ಅಂದರೆ ಕೈ ಒದ್ದಾಡ್ತಾ ಇರ್ತಾರೆ ಅವರು ಸಾಯೋದಿಲ್ಲ ನಾವು ಅಯ್ಯೋ ಅರ್ಜೆಂಟ್ ಕಬ್ಣ ಕೊಡಿ ಅದು ಇದು ಅಂತ ಹೇಳ್ತೇವೆ ಸಾಯೋದಿಲ್ಲ ಅವರು ಯಾಕೆಂದರೆ ಸೊ ಅವರಿಗೆ ಒಂದು ಕೆಲವೊಂದು ಟೈಮ್ಗಳಲ್ಲಿ ಬ್ರೈನ್ ಸೆಸ್ ಡಿಆಕ್ಟಿವೇಟ್ ಆಗ್ತವೆ ಬ್ರೈನ್ಸೆಸ್ ಎಷ್ಟು ಹೊತ್ತು ಅಂದರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಡಿಆಕ್ಟಿವೇಟ್ ಆಗ್ತವೆ ಮತ್ತೆ ಸರಿ ಹೋಗ್ತವೆ ಡಿಆಕ್ಟಿವೇಟ್ ಆದಾಗ ಕಂಟ್ರೋಲ್ ಸಿಗಲ್ಲ ಬಾಡಿ ಅವಾಗ ಒದ್ದಾಡ್ತಾ ಇರ್ತಾರೆ ಮತ್ತೆ ಆಕ್ಟಿವೇಟ್ ಆದಾಗ ಅವ್ರ ಪಡೆಗೆ ಎದ್ದು ಹೋಗ್ತಾರೆ ಅವ್ರಿಗೆ ಯಾಕೆ ಅಂದರೆ ಯಾಕೆ ಸಾಯ್ತಾರಪ್ಪ ಅಂದಾಗ ಎಲ್ಲಿ ಸಾಯ್ತಾರೆ ಅಂದರೆ ನೀರಿನ ಪಕ್ಕಲ್ಲ ಇದ್ದಾಗ ಏನಾದರೂ ಆ ಥರ ಆದರೆ ನೀರೊಳಗೆ ಬಿದ್ದ ಬಿಡ್ತಾರೆ ಆಯ್ತಾ ಇಲ್ಲ ಕರೆಂಟು ಅದು ಮತ್ತು ಬೆಂಕಿ ಆ ಥರ ಇದ್ದಾಗ ಆ ಥರ ತೊಂದರೆ ಆಯಿತು ಇಲ್ಲ ಗಾಡಿ ಓಡಿಸ್ಬೇಕಾರೆ ಏನಾಯ್ತಪ್ಪ ಅಂದರೆ ಸೊ ಗಾಡಿ ಯಾವ ಕಡೆಗೆ ಹೊಡಿತಾರೆ ಸೊ ಆ ಥರ ಇರುತ್ತೆ ಸೊ ಇದು ಸೊ ಅದಕ್ಕೆ ಅವರಿಗೆ ಕಂಟಿನ್ಯೂಸ್ ಆಗಿ ಒಂದು ಐದರಿಂದ ಆರು ತಿಂಗಳು ಈ ಥರ ಎಣ್ಣೆಯನ್ನು ಯೂಸ್ ಮಾಡ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಅದರಿಂದ ಆಚೆ ಬರ್ಬೋದು ಅಷ್ಟು ಹೌದು ಅಷ್ಟು ಪವರು ಈ ಆಯಿಲ್ಗಳಲ್ಲಿ ಇರುತ್ತೆ ಆಯ್ತಾ ಅದಕ್ಕಾಗಿ ನಾವು ಇದು ಸ್ಪೆಷಲ್ ಆಯಿಲ್ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡಿ ಕೊಡ್ಬೋದು ಮಕ್ಕಳಿಗೆ ದೋಸೆಗೆ ಹಾಕ್ಬೇಕಾದ್ರೆ ದೋಸೆ ದೋಸೆಗೆ ಎಲ್ಲ ಬೇರೆ ಆಯಿಲ್ ಬದಲಿಗೆ ಈ ಆಯಿಲ್ ಹಾಕಿ ಒಳ್ಳೆಯದಲ್ಲ ತೆಂಗಿನಣ್ಣು ಕಲ್ಪತ್ರವರು ಅಂತ ಹೇಳ್ತೀವಿ ತೆಂಗಿನಹಣ್ಣ ತೆಂಗು ಮೇಡಮ್ ಇದಕ್ಕೆ ಕೆಲವೊಂದು ಆಯಿಲ್ ಎಲೆಗಳೆಲ್ಲ ಹಾಕ್ಬಿಟ್ಟು ಅದು ಗಾಣಕ್ಕೆ ಎಣ್ಣೆ ಇದನ್ನ ಕೊಬ್ಬರಿ ಹಾಕ್ತಿವಲ್ಲ ಅದಕ್ಕೆ ಅದ್ರ ಜೊತೆಗೆ ಅರ್ದು ಮಾಡ್ತೀವಿ ಮೇಡಮ್ ಇದಕ್ಕೆ ಥೈರಾಯ್ಡ್ಗೆ ಎಲ್ಲ ಅನುಕೂಲ ಆಗಲಿ ಅಂತಾನೆ ಇನ್ಸುಲಿನ್ ಪ್ರೊಡಕ್ಷನ್ ಆಗಲಿಕ್ಕೆ ಥೈರಾಯ್ಡ್ ಅನುಕೂಲ ಆಗಲಿ ಅಂತಾನೆ ಇದ್ರ ರೀತಿ ಮಾಡಿರ್ತೀವಿ ತುಂಬಾನೇ ಎಫೆಕ್ಟಿವ್ ಆಗ ಒಂದ್ ಮೂರ್ ತಿಂಗಳೊಳಗಡೆ ಎಫೆಕ್ಟ್ ಗೊತ್ತಾಗುತ್ತೆ ಹೌದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾತ್ರ ಇಂದ ಆಚೆ ಬರ್ಬೋದು ಅದ್ ಕಾಯಿಲೆಗಳಲ್ಲ ಪರ್ಮನೆಂಟ್ ಡಿಸೇ ಅಲ್ಲ ಅದು ಆಯಿತಾ ಅವೆಲ್ಲ ಟೆಂಪ್ರವರಿ ಬಟ್ ನಾವು ಅದು ಪರ್ಮನೆಂಟ್ ಮಾಡ್ಕೊಂಡಿದ್ದೀವಿ ಓಕೆ ಹಾಂ ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಇದಿದೆ ಅದು ಎಳ್ಳೆಣ್ಣೆ ಇದೆ ಎಳ್ಳೆಣ್ಣೆ ಇದು ಪ್ಯೂರ್ ಒರ್ಜಿನಲ್ ನೋಡಿ ಯಾವ ಕಲರ್ ಇದೆ ಅಂತ ಅಂತೇಳ್ಬಿಟ್ಟು ಆಯಿತಾ ಪ್ಯೂರ್ ಒರಿಜಿನಲ್ ಮರದ ಗಾಣದ ಎಳ್ಳೆಣ್ಣೆ ಆಯಿತಾ ಇದು ಈ ಶುಗರ್ ಇರೋರು ಯೂಸ್ ಮಾಡ್ಬೋದು ಜೊತೆಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಸಖತ್ತು ಬೂಸ್ಟ್ ಮಾಡುತ್ತೆ ಆಯಿತಾ ಇವಾಗ ಕ್ಯಾನ್ಸರ್ ಪೇಷಂಟ್ಗಳೆಲ್ಲ ಇದನ್ನೇ ಪ್ರಮೋಟ್ ಮಾಡೋದು ನಾವು ಆಯಿತಾ ಎಳ್ಳೆಣ್ಣೆ ಕುಡಿರಿ ಅಂತೇವೆ ಇಲ್ಲ ಹೇಳ್ತೀನಿ ಅಂತ ಹೇಳ್ತೀವಿ ಆಯಿತಾ ಡೈಲಿ ಎರಡು ಸ್ಪೂನ್ ಎಳ್ಳೆಣ್ಣೆ ಕುಡಿಯೋದ್ರಿಂದ ಅವರಿಗೆ ಕ್ಯಾನ್ಸರ್ ಸೆಲ್ಸ್ ಡೆಡ್ ಹೋಗುತ್ತೆ ಹೌದು ಸೊ ಇದು ಇನ್ಕ್ರೀಸ್ ಅದು ಏನಿಲ್ಲ ಅದು ನಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಯ್ತಪ್ಪ ಅಂದ್ರೆ ಕ್ಯಾನ್ಸರ್ ಸೆಲ್ ಡೆಡ್ ಆಗುತ್ತೆ ಅಷ್ಟೇ ಸೊ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಮಾಡ್ಕೋಬೇಕು ಅಷ್ಟೇ ನಾವು ಅದು ಇದು ಮತ್ತೆ ಏನೇನೋ ಮಾತ್ರೆಗಳು ಅದು ಇದು ನುಗ್ತೀವಿ ಮತ್ತು ಈ ಆ್ಯಂಟಿಬಯೋಟಿಕ್ ಅವನು ನಮ್ಮ ಬಾಡಿ ಹಾಡ್ ಮಾಡ್ಕಂತೀವಿ ಅದ್ರ ಬದಲು ಅಂದ್ರೆ ಮಾತ್ರೆಗಳು ನುಂಗಿ ಬೇಡ ಅಂತ ಹೇಳ್ತಾ ಇಲ್ಲ ಆಹಾರ ಪದ್ಧತಿ ಬದಲಾವಣೆ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಕಾಯಿಲಿಂದ ಆಚೆ ಬರ್ಬೋದು ಖಂಡಿತ ಖಂಡಿತ ಹೌದು ಹೌದು ಆಮೇಲೆ ಸ್ಟ್ರೋಕ್ ಆದವ್ರಿಗೆ ಎಲ್ಲರಿಗೂ ಅದನ್ನ ಇದ್ ಮಾಡ್ತಾರೆ ಕೊಬ್ಬರಿಣ ಇದ್ ಮಾಡ್ತಾರೆ ಸೊ ಇದನ್ನು ಇದು ಮಾಡ್ತಾರೆ ಸೊ ಹಾಗಾಗ್ಬಿಟ್ಟು ಇದು ಆಕ್ಚುಲಿ ಆಯುರ್ವೇದ ಪದ್ಧತಿ ಇದೆಲ್ಲ ಆಯುರ್ವೇದ ಪದ್ಧತಿ ನಾವು ಏನು ಹೊಸದಾಗಿ ಮಾಡ್ತಾ ಇಲ್ಲ ಹಳೆ ಕಾಲದ ಪದ್ಧತಿ ಹಾಗಾಗಿ ಇದನ್ನು ನಾವು ಮಾಡಿದ್ವಿ ಚೆನ್ನಾಗಿ ಇದೆ ಎಣ್ಣೆ ಎಲ್ಲ ತುಂಬ ಚೆನ್ನಾಗಿದೆ ಅದಾದಮೇಲೆ ಇದು ಕುಸುಬೆ ಎಣ್ಣೆ ಅಂತೇಳ್ಬಿಟ್ಟು ಹೌದು ಇದು ನಾವು ಇಲ್ಲಿ ಈ ಉತ್ತರ ಕರ್ನಾಟಕ ಪೂರ್ತಿ ಚೆನ್ನಾಗಿ ಬಳಸ್ತಾರೆ ಇದು ಕುಸುಬೆ ಎಣ್ಣೆ ತುಂಬ ಹೌದು ತುಂಬ ಪ್ರೋಟೀನ್ಲಿರ್ತಕ್ಕಂಥ ಕುಸುಬೆ ಬೀಜ ಬರುತ್ತೆ ಹೌದಾ ಅದರಲ್ಲಿ ಕುಸುಬೆ ಬೀಜದಲ್ಲಿ ಎಣ್ಣೆ ತೆಗಿತಕ್ಕಂಥದ್ದು ತುಂಬ ಹೇಳಬೇಕು ಅಂದರೆ ನಮ್ಮ ಕಡಲೆಕಾಯಿ ಕಡಲೆಕಾಯಿಗಳಿಗೆ ಪವರ್ ಆಗಿದೆ ಆಯಿಲ್ ಇದು ಆಯಿತು ತುಂಬ ಹೆವಿ ಪ್ರೋಟೀನ್ ಇರ್ತಕ್ಕಂಥದ್ದು ಯಾವುದೇ ಕೊಲೆಸ್ಟ್ರಾಲ್ ಹಾಕಾಗಲ್ಲ ಆಯಿತಾ ತುಂಬಾ ಆರೋಗ್ಯವಾದಂಥದ್ದು ಸದ ವಾರದಲ್ಲಿ ಒಂದೊಂದು ದಿವಸ ಬದಲಾವಣೆ ಮಾಡ್ಕೊಂಡು ಆಯಿಲ್ ಯೂಸ್ ಮಾಡಬೇಕಷ್ಟೇ ರೀತಿ ಆಯಿಲ್ ಯೂಸ್ ಮಾಡ ಯೂಸ್ ಮಾಡಬಾರ್ದು ವಾರದಲ್ಲಿ ಅಂದರೆ ನಮಗೆಲ್ಲದೂ ಸಿಗಬೇಕಲ್ಲ ಈಗ ಕಡಲೆಕಾಯಿ ಎಣ್ಣೆಲ್ಲೇ ಬೇರೆ ಇರ್ತದೆ ಹುಚ್ಚಳ್ಳೆ ಬೇರೆ ಇರುತ್ತೆ ಎಳ್ಳೆಲ್ಲೇ ಬೇರೆ ಇರುತ್ತೆ ಕೊಬ್ಬರಿಲ್ಲೇ ಬೇರೆ ಇರುತ್ತೆ ಎಲ್ಲದನ್ನು ಪ್ರತಿ ವಾರ ವಾರಕ್ಕೊಂದ್ಸರಿ ಚೇಂಜಸ್ ಮಾಡ್ತಾಯಿದ್ರೆ ಒಂದು ಈ ವಾರ ಏಳು ದಿವಸ ಒಂದು ಎಣ್ಣೆ ಇನ್ನು ಒಂದು ಮುಂದಿನ ವಾರ ಒಂದೇಣ್ಣೆ ಆಚೆ ವಾರ ಒಂದೆಣ್ಣೆ ಆಚೆ ವಾರ ಒಂದೆಣ್ಣೆ ಎಲ್ಲ ಮತ್ತೆ ರಿಪೀಟು ಓಕೆ ಇವಾಗ ಅಡುಗೆ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಒಂದೇ ಲೀಟರ್ ತರ್ತೀವಿ ಅದು ಕಾಲೇ ಗಂಟೆ ಅದನ್ನೇ ಯೂಸ್ ಮಾಡ್ತೀವಿ ಅದನ್ನ ನೆಕ್ಸ್ಟ್ ತೊಗೊಳ್ತೀವಿ ಹೌದು ಐದು ಲೀಟರ್ ಆರು ಲೀಟರ್ ತೊಗೊಂಡೋಗ್ತಿವಿ ಮನೆಗೆ ಖಾಲಿ ಅದಕ್ಕೆ ಎರಡು ತಿಂಗಳಾಗಲಿ ಅದೇ ಯೂಸ್ ಮಾಡ್ತಿರ್ತೀವಿ ಮತ್ತೆ ಅದೇ ಐದು ಲೀಟರ್ ತೊಗೊಂಡೋಗ್ತೀವಿ ಆ ರೀತಿ ಮಾಡಬಾರ್ದು ಆ ರೀತಿ ಮಾಡೋದ್ರಿಂದ ಮತ್ತೆ ಇದೆಲ್ಲ ಇದೆಯಲ್ಲ ಇವೆಲ್ಲ ಹೆಣ್ಣುಗಳು ಹೆಣ್ಮಕ್ಳ ಗರ್ಭಕೋಶದ ತಾಪತ್ರ ಬರಲ್ಲ ತೊಂದ್ರೆನೇ ಇರಲ್ಲ ಆಯ್ತಾ ಈ ಆಯಿಲ್ಗಳು ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ಇವಾಗ ಎಷ್ಟು ಪ್ರಾಬ್ಲಮ್ ಎದುರಿಸ್ತಾ ಇದಾರೆ ಹೆಣ್ಮಕ್ಳುಗಳು ಆಯ್ತಾ ಮತ್ತೆ ಥೈರಾಯ್ಡ್ ಜಾಸ್ತಿ ಸಿಗಾಕೊಂಡ್ರೆ ಅವರು ಹೆಣ್ಮಕ್ಳೆ ಹಂಗೆ ಮನೆಯಲ್ಲಿ ಆಹಾರ ಪದ್ಧತಿಯಲ್ಲಿ ಇದು ಒಂದು ಅಡಾಪ್ಟ್ ಮಾಡ್ಕೊಂಡ್ರೆ ಏನಂ ಗಾಣದ ಎಣ್ಣೆನ ಮರದ ಗಾಣದ ಎಣ್ಣೆ ಆಯ್ತಾ ನಂಬಿಕೆ ಇರೋ ಕಡೆನೇ ತಗೋಬೇಕು ಯಾರಾದರೂ ಅದು ಸುಮ್ಮನೆ ಈಗ ಈಗ ಮಾರ್ಕೆಟ್ ಎಲ್ಲ ಆಲ್ರೆಡಿ ಅದರಲ್ಲೂ ಮೋಸ ಮಾಡ್ತಾ ಇದ್ದಾರೆ ಅದರಲ್ಲೂ ಈಗ ಮರದ ದುಡ್ಡು ಆಯ್ತಾ ಹಾಗಾಗಿ ನಂಬಿಕೆ ಇರೋ ಕಡೆ ಆಯಿಲ್ಗಳೆಲ್ಲ ತೊಗೊಂಡು ಯೂಸ್ ಮಾಡಿ ಇದಾರೆ ಕೊಡೋವಂಥವ್ರು ಇದ್ದಾರೆ ಸಾಕಷ್ಟು ಜನ ಸೊ ಆ ಥರ ನಂಬಿಕೆ ಇರೋ ಕಡೆ ತೊಗೊಂಡು ಮನೆಯಲ್ಲಿ ಇದ್ದರೆ ತುಂಬ ಹೆಲ್ತಿ ಆಮೇಲೆ ಕಡಲೆಕಾಯಣ್ಣೇನೂ ಇದೆ ನಮ್ಮಲ್ಲಿ ಗ್ರೌಂಡ್ ನೆಟ್ ಆಯಲು ಆಯಿತಾ ಇದು ಇದೆ ತುಂಬ ಚೆನ್ನಾಗಿದ್ದರು ಫೀಲಿಂಗೇ ಬೇರೆ ಇದಕ್ಕೆ ಚಿತ್ರಾನ್ನಕ್ಕೆ ಅದಕ್ಕೆ ಹಾಕ್ಬಿಟ್ರೆ ನೀವು ಕೈಲಿ ಮುಟ್ತಿದ್ದಂಗೆ ಅದ್ರ ಫೀಲಿಂಗ್ ಗೊತ್ತಾಗ್ತದೆ ಆಯಿತಾ ಮೊದಲೆಲ್ಲ ಊರುಗಳಲ್ಲಿ ಒಂದು ಮನೇಲಿ ಬೋಂಡ ಬೇಯಿಸ್ತಾ ಇದ್ದರೆ ಊರು ಊರೇ ಬೋಂಡ ಯಾರೋ ಮನೇಲಿ ಬೇ ಬೋಂಡ ಬೇಯಿಸ್ತಾ ಇದ್ದಾರೆ ಯಾರೋ ಮನೇಲಿ ಬೋಂಡ ಬೇಯಿಸ್ತಾ ಇದ್ದಾರೆ ಅಂತ ಇದ್ದರು ಇವತ್ತು ಪಕ್ಕದ ಮನೇಲಿ ಬೋಂಡಾಯ್ತಲ್ಲ ನಮ್ಮ ಮನೇಲ್ಲೇ ಒಳಗಡೆ ಬೋಂಡ ಬೇಯಿಸ್ತಾ ಇದ್ರೂ ಸ್ಮೆಲ್ ಇರೋಲ್ಲ ಯಾಕಪ್ಪ ಅಂದ್ರೆ ಮರದ ಗಾಣದ ಎಣ್ಣೆ ಉಪಯೋಗಿಸ್ತಾ ಇದ್ರು ಅಷ್ಟು ಚೆನ್ನಾಗಿರ್ತಿತ್ತು ಫ್ಲೇವರ್ ಅಷ್ಟೊಂದು ಪವರ್ಫುಲ್ ಆಗಿರ್ತಿತ್ತು ಅವತ್ತು ಯಾರಿಗೂ ಹಾರ್ಟ್ ಅಟ್ಯಾಕ್ ಬಿ ಪಿ ಶುಗರ್ತಿರ್ಲಿಲ್ಲ ಯಾವ್ದು ಇರ್ಲಿಲ್ಲ ಬಟ್ ಇವತ್ತು ನಾವು ಬೇರೆ ಬೇರೆ ಹೊಸ ಟೆಕ್ನಾಲಜಿ ಹೋಗ್ಬಿಟ್ಟು ನಾವು ಕೆಮಿಕಲ್ ತಿಂದು ತಿಂದು ಇವತ್ತು ಎಲ್ಲಾ ಕಾಯಿಲೆಗಳನ್ನು ತಂದುಕೊಂಡಿದ್ವಿ ಅದ್ರ ಜೊತೆಗೆ ಒಂದು ಡೌಟ್ ಬರುತ್ತೆ ಡೂಪ್ಲಿಕೇಟ್ ಕಂಡು ಹಿಡಿತಾರೆ ಕಷ್ಟ ತುಂಬನೇ ಕಷ್ಟ ಗೊತ್ತೇ ಆಗಲ್ಲ ಸ್ಮೆಲ್ ಇರ್ತದೆ ಸ್ಮೆಲ್ ಇರ್ತದೆ ಅದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಟು ತರ್ಟಿ ಪರ್ಸೆಂಟ್ ಬೆರೆಸಿದ್ರು ಗೊತ್ತಾಗಲ್ಲ ಏನೋ ಒಂದು ನಂಬಿಕೆ ಫೇಸ್ ವ್ಯಾಲ್ಯೂ ತೊಗೊಂಡೋಗ್ತಾರೆ ಯೂಸ್ ಮಾಡ್ತಾರೆ ಬಟ್ ನಾನು ಅದೇ ಹೇಳೋದು ಮಾರ್ಗ ಮಾರಾಟ ಮಾರೋರಿಗಾಗ್ಲಿ ಗಾಣ ಇಟ್ಕೊಂಡಿರೋರು ಯಾರಾದರೂ ಯಾರಾದ್ರೂ ಆಗಲಿ ಆಯ್ತಾ ಕೊಡಬೇಕು ಅಂದಾಗ ಹತ್ತು ರೂಪಾಯಿ ಜಾಸ್ತಿ ಕೇಳಿಸ್ಕೊಳ್ಳಿ ಜಾಸ್ತಿ ತಗೊಳ್ಳಿ ಮೋಸ ಮಾಡಿ ಕೊಡಬೇಡಿ ಹತ್ತು ರೂಪಾಯಿ ಜಾಸ್ತಿ ಕೊಡ್ತಾರೆ ಹತ್ತಲ್ಲ ಐವತ್ತು ರೂಪಾಯಿ ಕೊಡ್ತಾರೆ ಒರಿಜಿನಲ್ ಕೊಡಿ ಅವ್ರಿಗೆ ಯಾವುದೇ ಪದಾರ್ಥ ಆಗಲಿ ಓಹ್ ಒಳ್ಳೆ ಪದಾರ್ಥ ಕೊಡಿ ಒಳ್ಳೆ ತಿನ್ನಲಿ ನಮಗೂ ಒಳ್ಳೇದಾಗ್ತದೆ ಹತ್ತು ರೂಪಾಯಿ ನಾನು ಲಾಭ ತಗೊಂಡಿದ್ದೀನಿ ಅಂತ ಅಂದರೆ ಸೊ ನಮಗೆ ಒಂದು ಹ್ಯಾಪಿ ಇರುತ್ತೆ ಒಳ್ಳೇದು ಕೊಟ್ಟಿದ್ದೀನಪ್ಪ ಹೇಳ್ಬಿಟ್ಟು ನೆಮ್ಮದೇ ಇರ್ತದೆ ಆಯ್ತಾ ಮೋಸ ಮಾಡಿ ಸಂಪಾದನೆ ಮಾಡೋದಾಗಿರಲ್ಲ ಅದು ಆಯ್ತಾ ಅವಾಗ ನಾವು ಕೆಟ್ಟದ್ದು ಕೊಟ್ಬಿಟ್ಟು ಇಟ್ಕೊಂಡಿದ್ವಿ ಅದು ಎಲ್ಲ ಒಂದು ಕಡೆ ನಮಗೆ ತಲೆಗೆ ಕೊರಿತಾಯಿರುತ್ತೆ ಮೋಸ ಮಾಡಿದೆ ಮೋಸ ಮಾಡಿದೆ ಅಂತ ಆಗಿರಬಾರ್ದು ನೆಮ್ಮದೇ ಇರಬೇಕು ಹತ್ತು ರೂಪಾಯಿ ದುಡಿಮೆ ಮಾಡಿದ್ರೆ ನಮಗೆ ನೆಮ್ಮದಿ ಇರಬೇಕು ನೂರು ರೂಪಾಯಿ ದುಡಿಮೆ ಮಾಡಿ ನಮಗೆ ನೆಮ್ಮದಿ ಇರಬೇಕು ಆ ಒಂದು ವ್ಯವಹಾರ ಮಾಡಿ ಅಂತ ಹೇಳ್ತಾ ಇರ್ತದೆ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು